ಈಗ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಗಣ್ಯರಿಗೆ ಡಾಕ್ಟರ್ ರೆಹಮತ್ ಕಂಚಗಾರ್ ಸರ್ ಅವರಿಂದ ಸನ್ಮಾನ. ಎಲ್ಲರಿಗೂ ಶುಭ ಮುಂಜಾನೆ. ಇವತ್ತಿನ ಈ ಮಕ್ಕಳೋತ್ಸವ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಕೆಂಚಗಾರ್ ಅವರೇ, ಹಾಗೂ ಎಲ್ಲ ಇಲ್ಲಿ ಜಡ್ಜಸ್ ಇದ್ರಿ, ಹಾಗೂ ಎಲ್ಲ ಮುದ್ದು ಮಕ್ಕಳೇ, ಭಾಳ ಒಳ್ಳೆಯ ಕಾರ್ಯಕ್ರಮ ಮಕ್ಕಳೋತ್ಸವ ಅಂಥೇಳಿ. ಈ ಮಕ್ಕಳೋತ್ಸವ ಕಾರ್ಯಕ್ರಮದ ಮುಖಾಂತರ ಏನು ನಾವು ಸಮಾಜಕ್ಕೆ ಸಂದೇಶವನ್ನು ನೀಡ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಮಕ್ಕಳೋತ್ಸವ ಅಂತಂದರೆ ಏನು? ನಾ ಎಲ್ಲ ಮ್ಯಾಕ್ಸಿಮಮ್ ಹುಡುಗರು ಇದ್ರೆ ಇಲ್ಲಿ ಮಕ್ಕಳೋತ್ಸವ ಅಂತ ಹೇಳಿದರೆ ಒಂದು ಮಗು ಹುಟ್ಟಿದಾಗಿನಿಂದ ಹಿಡಿದು ತನ್ನ ಏನಂತಾರೆ ಬಾಲ್ಯ ವ್ಯವಸ್ಥೆನ ಕಂಪ್ಲೀಟ್ ಮಾಡಿ, ತನ್ನ ಶಾಲಾ ಏನಂತಾರೆ ಎಜುಕೇಷನ್ ಸಿಸ್ಟಮನ್ನು ಕಂಪ್ಲೀಟ್ ಮಾಡಿ, ಒಂದು ಯಾವುದಾದ್ರು ಒಳ್ಳೆಯ ಜಾಬಿಗೆ ಹತ್ಕೊಂಡು, ಆಮೇಲೆ ಫ್ಯಾಮಿಲಿಯ ಜವಾಬ್ದಾರಿಯನ್ನು ತಗೊಂಡು, ಅಮ್ಮ ಅಪ್ಪರ ಒಂದು ತಾಯಿ ತಂದೆಗಳ ಒಂದು ಜವಾಬ್ದಾರಿಯನ್ನು ತಗೊಂಡು ತನಕ ನಾವು ಮಕ್ಕಳೋತ್ಸವನ ಆಚರಣೆ ಮಾಡ್ತಾನೇ ಇರ್ತೀವಿ. ಅದಕ್ಕೋಸ್ಕರ ನಾನೊಂದು ಹೇಳ್ತಾ ಇದ್ದೀನಿ, ಮಕ್ಕಳೋತ್ಸವ ಅಂತ ಹೇಳಿದರೆ ಮಗು ಹುಟ್ಟಿದಾಗಿನಿಂದ ಹಿಡಿದು ಮಕ್ಕಳಿಗೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ವ್ಯಾಕ್ಸಿನೇಷನ್ಗಳನ್ನು ಮಾಡಬೇಕು, ಮಗು ಆರೋಗ್ಯವಾಗಿರಲಿಕ್ಕೆ ಏನೇನೋ ಕಾರ್ಯಕ್ರಮಗಳನ್ನು ನಾವು ತಾಯಂದಿರು ಅಪ್ಪಂದಿರು ಅಮ್ಮಂದಿರು ಮಾಡ್ತಕ್ಕಂಥದ್ದ ಒಂದು ಕಾರ್ಯಕ್ರಮಗಳಿದಾವೆ ಅದನ್ನು ಸಹಿತ ನಾವು ಸೊಸೈಟಿಗೆ ತಿಳಿಸ್ಬೇಕಾಗುತ್ತೆ. ಅದರ ಜೊತೆಗೆ ಆರೋಗ್ಯಕರವಾಗಿರಲಿಕ್ಕೆ ಯಾವ ಥರ ಅಂದರೆ ಮೊಬೈಲ್, ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಅಂತೂ ಭಾಳ ಸಿಕ್ಕಾಪಟ್ಟೆ ರ್ಯಾಂಪಂಟ್ ಆಗಿಬಿಟ್ಟಿದೆ. ಮೊಬೈಲ್ ಯೂಸೇಜನ್ನು ಉಪಯೋಗವನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ಮಕ್ಕಳಿಗೆ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿಕ್ಕೆ ಉತ್ತೇಜನ ಕೊಡ್ತಕ್ಕಂಥದ್ದು, ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಅಂದರೆ ಜಾಸ್ತಿ ಕುಂತು ಏನಾಗುತ್ತೆ ಅಂತ ಹೇಳಿದರೆ ಗಾಗಲ್ ಬರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಾಗಾಗಿ ನಾವು ತಂದೆ ತಾಯಿಗಳು ಮಕ್ಕಳೋತ್ಸವವನ್ನು ಆಚರಣೆ ಮಾಡುವ ಮೂಲಕ ಏನಂತ ಹೇಳಿದರೆ ಮಕ್ಕಳಿಗೆ ಆದಷ್ಟು ಹೆಲ್ದಿ ಇರತಕ್ಕಂತಹ ಒಂದು ಹವ್ಯಾಸಗಳನ್ನು ಕಲಿಸ್ತಕ್ಕಂಥದ್ದನ್ನು ನಾವು ಮಾಡಬೇಕಾಗಿದೆ. ಅದರ ಜೊತೆಗೆ ಈ ಸ್ಕೂಲ್ ವ್ಯವಸ್ಥೆಯಲ್ಲಿ ಯಾವ ಥರ ಮಕ್ಕಳು ತಮ್ಮ ಮನೆಯ ತಮ್ಮ ಫ್ಯಾಮಿಲಿಯ ಒಂದು ಜವಾಬ್ದಾರಿಯನ್ನು ಅರಿತು, ತಮ್ಮ ತಂದೆ ತಾಯಿಗಳ ಒಂದು ಜವಾಬ್ದಾರಿಯನ್ನು ಅರಿತು ಸರಿಯಾದ ರೀತಿಯಲ್ಲಿ ಅವರು ಏನಂತ ಹೇಳಿದರೆ ಶಾಲೆಯನ್ನು ಕಲಿತು ಮುಂದೆ ಸೊಸೈಟಿಗೆ ಒಂದು ಒಳ್ಳೆಯ ಒಂದು ನೌಕರಿಯನ್ನು ಹಿಡಿದು ಸೊಸೈಟಿಗೆ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಕಂಟ್ರಿಬ್ಯೂಷನ್ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪಣ ತೊಡಬೇಕು ಈ ಮಕ್ಕಳೋತ್ಸವ ಇಂಥ ಕಾರ್ಯಕ್ರಮಗಳಲ್ಲಿ. ಅದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಬಂದಿರತಕ್ಕಂಥ ಎಲ್ಲ ಚಿಲ್ಡ್ರನ್ಸ್ ಏನಂತ ಹೇಳಿದರೆ ನಮ್ಮ ನಮ್ಮ ಜೀವನದಲ್ಲಿ ನಾವು ಯಾವ ಥರ ನಾವು ಮುಂದೆ ಬರಬೇಕು ಅಂತಕ್ಕಂಥದ್ದನ್ನು ವಿಚಾರ ಮಾಡಬೇಕು. ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಟ್ಟ ಚಟಗಳಿಗೆ ನಾವು ಬಲಿಯಾಗಬಾರ್ದು, ಹಾಗೂ ಮುಂದೆ ಸೊಸೈಟಿಗೆ ದೇಶಕ್ಕೆ ನಮ್ಮ ಪ್ರಪಂಚಕ್ಕೆ ಏನು ನಾವು ಕಂಟ್ರಿಬ್ಯೂಷನ್ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಂಥ ಈ ಒಳ್ಳೆಯ ಕಾರ್ಯಕ್ರಮ ಮೂರ್ನಾಲ್ಕು ಟ್ರಸ್ಟ್ಗಳು ಸೇರಿ ರೆಡ್ ಕ್ಲಿಕ್ ಚಾನೆಲ್ಗಳ ಮುಖಾಂತರ ಸಹಯೋಗದೊಂದಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಆಗಲಿ, ಬೇರೆ ಬೇರೆ ಕಡೆಯೂ ಕಾರ್ಯಕ್ರಮಗಳಾಗಲಿ, ಎಲ್ಲ ಒಂದು ಸೊಸೈಟಿಗೆ ಒಂದು ಒಳ್ಳೆಯ ಸಂದೇಶ ಹೋಗಲಿ. ಎಲ್ಲ ಒಂದು ಎನ್ ಜಿ ಒಗಳು ಈಗೇನು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಇನ್ನೂ ಹೆಚ್ಚು ಹೆಚ್ಚು ಎನ್ ಜಿ ಒಗಳು ಪಾರ್ಟಿಸಿಪೇಟ್ ಮಾಡಿ ಒಂದು ಒಳ್ಳೆಯ ಸಂದೇಶವನ್ನು ನಮ್ಮ ಆರೋಗ್ಯಕರ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಒಂದು ಕಂಟ್ರಿಬ್ಯೂಷನ್ ಆಗಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ನಮಸ್ತೆ.